ಬಸವಣ್ಣ ಅಳಿಯಲು ಬಂದಾನು, ಉಳಿವಿಯ ಬಸವಣ್ಣ ಅಳಿಯಲು ಬಂದಾನು. ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ, ಚಿಕ್ಕ ಚನ್ನ ಬಸವಣ್ಣಗೆ. ಅಜ್ಞಾನಿಗಳನ್ನು ಜ್ಞಾನಿಯ ಮಾಡಲು ಸುಜ್ಞಾನದ ಮೂರುತಿ ಜಗಕ್ಕಾಗಿ ಬಂದಾನು. ಏಳುತ್ತಾ ಬೀಳುತ್ತಾ ದರ್ಶನ ಪಡೆಯಿರಿ, ಹನ್ನೆರಡರೊಳು ಬಿಜ್ಜಳ ನಳಿದ ಅಳಿಯನಿಗೆ ಬೆಳಗಿರಿ. ಮುತ್ತಿನ ಮನದ ಆರುತಿ, ಮುತ್ತಿನ ಮನದ ಆರುತಿ. ಉಳಿವಿಯ ಬಸವಣ್ಣ ಬಂದಾನು, ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ, ಚಿಕ್ಕ ಚನ್ನ ಬಸವಣ್ಣಗೆ. ಸುಜ್ಞಾನ ಸೀತ್ರಾಮನ ಅಜ್ಞಾನ ಅಳಿದ, ಅಲ್ಲಮ ಪ್ರಭುವಿನ ಪ್ರಿಯ ಚನ್ನ ಬಸವಗ. ದೇಹವ ದೇಗುಲ ಮಾಡಿಕೊಂಡವಗ, ದೇಹದೊಳು ಕುಂತು ನಕ್ಕು ನಲಿವಂತವಗ. ಬಲ್ಲ ಮಹಾತ್ಮರಿಗೆ ಕಾಣುವಂತವಗೆ. ಉಳಿವಿಯ ಬಸವಣ್ಣ ಅಳಿಯಲು ಬಂದಾನು, ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ, ಚಿಕ್ಕ ಚನ್ನ ಬಸವಣ್ಣಗೆ. ಅಜ್ಜನಂದಿಯ ಮೊಮ್ಮಗ ತಂದೆಯ ಸೇರಿ, ದಾನೇಶ್ವರನ ಕಂದನಾದವಗ. ಹೊರಳಿ ನೋಡಿದರೆ ತಾನೇ ತಾನಾದವಗ. ನಮ್ಮ ಉಳವಿ ಚನ್ನ ಬಸವಣ್ಣಗ, ಮುತ್ಯ ಮೊಮ್ಮಗ ಜೋಡಿ ಇದ್ದವಗ, ಮುತ್ಯ ಮೊಮ್ಮಗ ಜೋಡಿ ಇದ್ದವಗ. ಉಳಿವಿಯ ಬಸವಣ್ಣ ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ, ಚಿಕ್ಕ ಚನ್ನ ಬಸವಣ್ಣಗೆ. ಅರಿಯದ ಮೂಢರಿಂದ ನಿಂದೆ ಆಡಿಸಿಕೊಂಡವಗೆ, ನಿಂದೆ ಆಡಿದವರ ಹಲ್ಲು ಮುರಿಯುವವಗೆ. ಬಂದ ಭವದಲ್ಲಿ ಮುಳುಗಿಸಿ ಬಿಡುವವಗೆ, ಸತ್ಯ ಶರಣರ ಸಂಘಕ್ಕೆ ಮುಕ್ತಿ ಕೊಡುವವಗೆ. ಉಳವಿಯಿಂದ ಗಣಿಗೆ ಬಂದವಗೆ, ಉಳವಿಯಿಂದ ಗಣಿಗೆ ಬಂದವಗೆ. ಉಳವಿಯ ಬಸವಣ್ಣ ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ, ಚಿಕ್ಕ ಚನ್ನ ಬಸವಣ್ಣಗೆ. ನೀಲಮ್ಮ ದೇವಿ ಕಂದನ
ಉಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ ಚಿಕ್ಕ ಚನ್ನ ಬಸವಣ್ಣಗೆ ಬಬ್ಲಾದಿ ಚಿಕ್ಕೈನ ಮುಂಡಿಗೆ ತಿಳಿದವರಿಗೆ ಪರಬ್ರಹ್ಮ ತಿಳಿದವರಿಗೆ ಮುಕ್ತಿ ಕೊಡುವ ನಮ್ಮ ಚನ್ನ ಬಸವಗೆ ಮುಕ್ತಿ ಕೊಡುವ ನಮ್ಮ ಚನ್ನ ಬಸವಗೆ ಉಳವಿಯ ಬಸವಣ್ಣ ಅಳಿಯಲು ಬಂದಾನು ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರೆ ಚಿಕ್ಕ ಚನ್ನ ಬಸವಣ್ಣಗೆ ಚಿಕ್ಕ ಚನ್ನ ಬಸವಣ್ಣಗೆ ಚಿಕ್ಕ ಚನ್ನ ಬಸವಣ್ಣಗೆ ಚಿಕ್ಕ ಚನ್ನ ಬಸವಣ್ಣಗೆ ಹಸ್ತದಿ ಭೂಮಿ ಎತ್ತಿದವಗೆ ಭೂಮಿ ಜಂಪಲಿಕ್ಕಿ ಪಾತಾಳದ ನಾಗ ಕನ್ಯೆ ಮೊರೆಯಿಡಲು ಭೂಮಿಯಲ್ಲಿಳಿದು ಭುಜದಿ ಭೂಮಿ ತಿಕ್ಕಿ ವಜ್ರಲೇಪನ ಮಾಡಿದವಗೆ ನಮ್ಮ ಭೂಪಾಲಕನಿಗೆ ಬೆಳಗುವೆ ನಾರತಿಯ ನಮ್ಮ ಭೂಪಾಲಕನಿ ಕ್ಷಣಿ ಕಳಕೊಂಡು ಕಳಕೊಂಡು ಆಕಾಶ ಹರಿದು ತೂತಾಗಲು ಸಂಕಲ್ಪದಿ ಹೊಲಿಗೆ ಹಾಕಿದವಗೆ ಮಾನಂದ ನಿನ್ನ ಕಾಣುವಾಸೆ ಎನಲು ನಿಲ್ಲದೆ ಹೋದವನಿಗೆ ದಾನಮ್ಮ ದೇವಿ ನನ್ನ ಗುಡಿ ಮಾನ ಕಾಯನಲು ಕಲಿಯುಗದಿ ಮಾನ ಉಳಿಸಿದವನಿಗೆ ಸೃಷ್ಟಿ ಬೀಳುವುದೆಂದು ಜಾತ್ರೆಯಲ್ಲಿ ಸಿಕ್ಕು ಭಕ್ತರು ಸಾಯುವರೆಂದು ಸಾಯುವರೆಂದು ವಿಠರಾಯ ಭಕ್ತರ ಕಾಯು ಎನಲು ಹದಡದಿ ಸ್ಲಾಬ ಎತ್ತಿ ಒಳಗಿದ್ದ ಮುದುಕನ ಕಾಲಿನಿಂದ ಹೊರ ಚಿಮ್ಮಿ ವಿಠರಾಯನ ಭಕ್ತರ ಕಾಯ್ದವನಿಗೆ ಜೀವಿಗಳ ಪಾಲಿಪನಿಗೆ ಜೀವಿಗಳ ಪಾಲಿಪಗೆ ಬೆಳಗುವೆ
ಮಾಡಿಕೋಣನಾಗಿ ಬಂಡಿ ಗಣಿಗೆ ಬಂದು ಪಶುವಿನ ಜನ್ಮಕ್ಕೆ ಬಂದು ಹಿಂದಿನ ಅರಿವಾಗಿ ಹಿಂದಿನ ಅರಿವಾಗಿ ನನ್ನ ತಲೆ ಮೇಲೆ ಹಸ್ತವನಿಟ್ಟು ಉತ್ತರಿಸೆನಲು ಮಾನವ ಜನ್ಮಕ್ಕೆ ಬಂದು ಬಂಡಿ ಗಣಿ ಭಕ್ತನಾಗಿ ಬರುವಂತೆ ಸಂಕಲ್ಪಿಸಿದವನಿಗೆ ದಯಾಮಯ ಶ್ರೀ ದಾನೇಶ್ವರರಿಗೆ ಶ್ರೀ ಬಸಪ್ಪ ಮಠಗಾರ ನಂದಗಾವ ತಲಾಟಿ ಹೂಸಿ ನಾಡಲು ಪಶುವಿನ ಜನ್ಮಕ ಹೋಗೆಂದು ಶಾಪವಿತ್ತವನಿಗೆ ದಾಸೋಹ ನಡವಲ್ಲಿ ಕಾಳ ಕದ್ದವರಿಗೆ ಮನೆ ಮಾರು ಉಳಿಯದಂಗಾಗಲೆಂದು ಶಾಪ ಕೊಟ್ಟವನಿಗೆ ಶಾಪ ಕೊಟ್ಟವನಿಗೆ ಕೊಟ್ಟ ವಚನವ ದಿಟ್ಟತನದಿ ಪಾಲಿಸಿದವಗೆ ಶ್ರೀ ದಾನೇಶ್ವರರಿಗೆ ಬೆಳಗುವೆ ನಾರತಿಯ ಶ್ರೀ ದಾನೇಶ್ವರರಿಗೆ ಬೆಳಗುವೆ ನಾರತಿಯ ಧರ್ಮದಿಂದ ದುಗಲ ಕೊಟ್ಟವರಿಗೆ ದುಡುಕಿ ಬಂಡಿಗಟ್ಟಲೆ ಅನ್ನ ಕೊಟ್ಟವನಿಗೆ ನಿಂದೆ ಆಡಿದವರಿಗೆ ಕುಂದ ತಂದವನಿಗೆ ಕುಂದ ತಂದವನಿಗೆ ಇರುವ ನೆಂದವರ ಮನದಲ್ಲಿ ಮರೆಯಾಗಿದ್ದವನಿಗೆ ಮಾಯಾವಿ ಶ್ರೀ ದಾನೇಶ್ವರಗೆ ಮಹಾಲಕ್ಷ್ಮಿ ಸಮೇತಗೆ ಎತ್ತು ಬೆಳಗಿರೆ ನಿಜವುಳ್ಳ ಮೂರುತಿಗೆ ಎತ್ತಿ ಬೆಳಗಿ ಭಕ್ತರಾರಾಧಕಗೆ ಬಕುಳಿಯಲಾಲಿ
जो 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 दंडीन दळ शूरगे धर्मद लाली दंडीन दळ शूरगे धर्मद लाली मूजगदोडेयगे मुददिंद लाली मूजगदोडेयगे मुददिंद लाली ಬಸವನಲಾಲಿ ಧರೆಯಾಳೋ ದಾನೇಶ್ವರಗೆ ಶ್ರೀ ಲಕ್ಷ್ಮೀಲಾಲಿ ಶ್ರೀ ಬಸವ ಪುತ್ರನಿಗೆ ನೀಲಮ್ಮಲಾಲಿ ಬಸವಗೆ ದಾನೇಶ್ವರರ ಲಾಲಿ ಚಿಕ್ಕ
ಚೆನ್ನ ಬಸವಗೆ ತಾನೇಶ್ವರರ ಲಾಲಿ ಹಾಲ್ಗೆ ನೀ ದಾನೇಶಗೆ ಪಾತಾಳ ಕನ್ನಯ್ಯ ಲಾಲಿ ಹಾಲ್ಗೆ ನೀ ದಾನೇಶಗೆ ಪಾತಾಳ ಕನ್ನಯ್ಯ ಲಾಲಿ ಸೀತಾಕಾಂತ ನಿನಗೆ ಕೌಸಲ್ಯ ಲಾಲಿ ಸೀತಾಕಾಂತ ನಿನಗೆ ಕೌಸಲ್ಯ ಲಾಲಿ ಮೇಘರಾಜನೆ ನಿನಗೆ ಅಷ್ಟ ದಿಕ್ಕುಗಳ ಲಾಲಿ ಧರೆಯಾಳೋ ದಾನೇಶ್ವರಗೆ ಶೀಲಕುಮಿ ಲಾಲಿ ಶ್ರೀ ಬಸವ ಪುತ್ರನಿಗೆ ಕಿಂಗ್ಯಾತ ಕಮ್ಮ ದಾ
ಭಕ್ತರಿಗೆ ಭಯವು ಇನ್ಯಾತ ಕಮ್ಮ. Yeah.
ಪಾದಯಾತ್ರೆ ಬಂಡಿಗೆರೆ ಮಠದ ಸುಮಾರತ್ನ ಚಕ್ರವರ್ತಿ ದಾನೇಶ್ವರಪ್ಪಾಜಿಯವರ ದಿವ್ಯ ದರ್ಶನಕ್ಕಾಗಿ ಹೊರಟಿರುವಂತಹ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ, ರಾಜ್ಯ ಹೊರ ರಾಜ್ಯಗಳಿಂದ ಸದ್ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಬಂಡಿಗೆರೆ ಮಠಕ್ಕೆ ಹೊರಟಿರುವಂತಹ ಪಾದಯಾತ್ರೆ. ಧಾರವಾಡದ ಚಿಕ್ಕಯ್ಯನವರು ಸಾರಿ ಹೇಳಿದಂತೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಟ್ಟಿ ತಾಲೂಕಿನ ಸುಕ್ಷೇತ್ರವಾಗಿರುವಂತಹ ಬಂಡಿಗೆರೆ ಮಠಕ್ಕೆ ಹೊರಟಿರುವಂತಹ ಪಾದಯಾತ್ರೆ ಬಂಡಿಗೆರೆ ಮಠದ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರಪ್ಪಾಜಿಯವರ ದಿವ್ಯ ದರ್ಶನಕ್ಕಾಗಿ ಹೊರಟಿರುವಂತಹ ಪಾದಯಾತ್ರೆ. ಓಂ ನಮೋ ಭಗವತೆ ದಾನೇಶ್ವರಾಯ, 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 ಓಂ ನಮೋ
ओम नमो भगवते दानेश्वराय 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 ओम नमो भगवते दानेश्वराय
ಚನ್ನ ಬಸವಣ್ಣ ಸತ್ಯದ ಜಾನಿಗೆ ಹಿಡಿದಾನ ಬಿಚ್ಚಿ ಸಾಗರದ ಪಾತಾಳದೊಳಗೊಬ್ಬರೇ ದೇವ ಕೂಡಲ ಸಂಗಮ ದೇವ ಎಂದು ಬಸವಣ್ಣವರ ವಚನವನ್ನು ಸ್ಮರಿಸಿಕೊಂಡು ಇವತ್ತು ಕುಂದಾನಗರಿ ಬೆಳಗಾವಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹಾಗೂ ಕುನ್ನಾಳದಿಂದ ಬಂದಿರತಕ್ಕಂಥ 19ನೇ ಮಹಾಪಾದಯಾತ್ರೆಯ 2ನೇ ದಿನದ ಕಾರ್ಯಕ್ರಮ ಈ 2ನೇ ದಿನ ಕಾರ್ಯಕ್ರಮದ ಸತ್ಸಂಗ ಸಭೆಯ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ
ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರತಕ್ಕಂತ ದಾಸೋರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತಾವೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಬಂದು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಕುನ್ನಾಳದಿಂದ ಬಂದಿರತಕ್ಕಂತ ಎಲ್ಲ ಸಂತರನ್ನ ವಿಜಯ ವೇದಾಂಗ ಶ್ರೀಗಳನ್ನ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಬೇರೆ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ವಿವಿಧ ತಾಲೂಕುಗಳಿಂದ ಸಾಗರ ಉಪಾದಿಯಲ್ಲಿ ಹರಿದು ಬಂದಿರತಕ್ಕಂತ ಎಲ್ಲ ಬಸವ ಗೋಪಾಲ ಅಭಿಮಾನಿ ಬಳಗಕ್ಕೆ ಶ್ರೀಮಠದ ಪರವಾಗಿ ಅಪ್ಪಾಜಿ ಅವರ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತಾವೆಲ್ಲರೂ ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ಈ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಎಲ್ಲ ಪಾದಯಾತ್ರೆಗಳು ಜಗತ್ತಿನಲ್ಲಿ ನಡೀತಕ್ಕಂಥ ಎಲ್ಲ ಪಾದಯಾತ್ರೆಗಳು ಪ್ರತಿಮೆ ದರ್ಶನಕ್ಕಾಗಿ ಹೊರಟ್ರೆ ಈ ಪಾದಯಾತ್ರೆ ಪ್ರತ್ಯಕ್ಷ ದೇವರ ದರ್ಶನಕ್ಕಾಗಿ ಹೊರಟಿರ್ತಕ್ಕಂಥ ಪಾದಯಾತ್ರೆ ಅನ್ನೋದನ್ನು ಇಡೀ ಜಗತ್ತಿಗೆ ತಾವೆಲ್ಲ ತೋರಿಸಿದ್ದೀರಿ ಜಮಖಂಡಿ ಮತ್ತು ಮುಧೋಳ ಪಟ್ಟಣಗಳಲ್ಲಿ ಹಿಂದಕ್ಕೊಮ್ಮೆ ನಮ್ಮ ಮಠದ ಬಗ್ಗೆ ಅಪಪ್ರಚಾರ ಬಂದಾಗ ಯಾವ ಜನರು ನಮ್ಮ ಮಠದ ಬಗ್ಗೆ ನಿಂದೆ ಆಡಿದ್ರೋ ಅವರು ತೆರೆಮರೆಯಲ್ಲಿ ನಿಂತು ನೋಡಿ ಗಾಬರಿ ಪಡುವಂಗ ತಾವೆಲ್ಲರೂ ಬಂದಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದಕ್ಕೆ ಅವರು ಮುಂಡಿಗೆ ಒಳಗೆ ಚಿಕ್ಕಯ್ಯ ಸದಾಶಿವಪ್ಪರು ಒಂದು ಮಾತನ್ನ ಏನು ತಿಳ್ಕೊತಾರೆ ತಮ್ಮ ಬಗ್ಗೆ ಅಂತಂದ್ರೆ ನಾ ಎದಕ್ಕೆ ಬರ್ತೀನಿ ಅಂತಂದ್ರೆ ನಾ ಮಾತಿನ ಗೆಲುವಿಗಾಗಿ ಬರ್ತೀನಿ ಅಂತೇಳಿ ಹೇಳ್ಯಾರ ಆ ಮಾತಿನ ಗೆಲುವಿಗಾಗಿ ಬಂದಿರತಕ್ಕಂಥ ಏಕೈಕ ಮಠ ಮತ್ತು ಅವತಾರಿ ಪುರುಷರು ಯಾರು ಅಂತಂದ್ರೆ ನಮ್ಮ ಅನ್ನದಾನೇಶ್ವರ ಅಪ್ಪಾಜಿ ಅವರು ಅಂತ ಹೇಳ್ತಾ ಬಹಳಷ್ಟು ಸಡಗರದಿಂದ ವೈಭವದಿಂದ ಈ ಪಾದಯಾತ್ರೆ ಸಾಗಿ ಬಂತು ಅಪ್ಪಾಜಿಯವರು ಎರಡು ದಿನಗಳಿಂದನೇ ಈ ಪಾದಯಾತ್ರೆಯ ಯಶಸ್ವಿಗಾಗಿ ತಾವು ನಿದ್ರೆ ಇರಲಾರ್ದ ವಿಶ್ರಾಂತಿ ಇರಲಾರ್ದ ಯಾವ ಭಕ್ತರಿಗೆ ಏನೂ ತ್ರಾಸಾಗಬಾರ್ದು ಯಾರಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ತಮ್ಮ ಅಂತರಂಗದೊಳಗೆ ಇವ್ರನ್ನೆಲ್ಲರನ್ನೂ ಇಟ್ಟುಕೊಂಡು ಸಾಕ್ತಾನಂತಂದ್ರೆ ಆ ದೇವರು ಎಂಥವ ದೊಡ್ಡ ಅಂತೇಳಿ ಈ ಜಗತ್ತಿಗೆ ಗೊತ್ತಾಗುವಂಥ ಪ್ರಸಂಗವನ್ನು ಇವತ್ತು ಜಗತ್ತು ನೋಡ್ತಾ ಇದೆ ಅದಕ್ಕೆ ಇದೊಂದು ಮಹಾಪಾದಯಾತ್ರೆ ಎಲ್ಲ ಪಾದಯಾತ್ರೆಗಳಲ್ಲಿಯೂ ಪ್ರತಿಯೊಂದು ಹೆಜ್ಜೆಗೆ ಒಂದು ಯಜ್ಞ ಆಗ್ತದೆ ಪ್ರತಿಯೊಂದು ಹೆಜ್ಜೆಗೆ ಒಂದು ಧ್ಯಾನ ಆಗ್ತದೆ ಅಂತೇಳಿ ಅಪ್ಪಾಜಿಯವ್ರ ಮೇಲಿಂದ ಮೇಲೆ ಹೇಳ್ತಾ ಇದ್ರು ಅದರ ಪ್ರತಿಫಲನ ಇವತ್ತು ನಮ್ಮ ಪಾದಯಾತ್ರೆ ಹರಿದು ಬಂದದ ಕೋಟಿ ಪೂಜಾ ಸಮಂ ಸ್ತೋತ್ರಂ ಕೋಟಿ ಸ್ತೋತ್ರ ಸಮಂ ಜಪಂ ಕೋಟಿ ಜಪ ಸಮಂ ಧ್ಯಾನಂ ಕೋಟಿ ಧ್ಯಾನಂ ಸಮಂ ಮನೋಲಯ ಅಂತೇಳಿ ಏನು ಹಿಂದೆ ಒಂದು ಮನೋಲಯ ಅಂತೇಳಿ ಏನು ಹಿಂದೆ ಮಾಧವಾನಂದರು ಈ ಮಾತನ್ನು ಭಾಳಷ್ಟು ಸಲ ಸ್ಮರಿಸ್ತಾ ಇದ್ರು ಅದೇ ಮಾತನ್ನು ನಮ್ಮ ಮಠ ಸ್ಮರಿಸ್ತಂದ್ರೆ ಅಂದಿನ ಮಾಧವಾನಂದನ ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ಧರೆಗಿಳಿದು ಬಂದಿರತಕ್ಕಂಥ ಅವತಾರಿ ಪುರುಷರು ಅನ್ನದಾನೇಶ್ವರ ಅಪ್ಪಾಜಿಯವರು ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಬಲಾದೇವರ ಕಾಲಜ್ಞಾನದ ಮುಂಡಿಗೆಯನ್ನು ಹಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈಗ ಬಬಲಾದೇವರ ಕಾಲಜ್ಞಾನದ ಮುಂಡಿಗೆಯನ್ನು ಹಾಡಬೇಕಂತೇಳಿ ಬಸವಗೋಪಾಲ ಸದ್ಭಕ್ತ ಭಜನಾ ಮಂಡಳಿಯವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ ಧರ್ಮಗುರು ಬಸವನ ದಯವು ಕಾಲು ಕಾಲಾಗಿರೋ ತನಕ ಧರ್ಮಗುರು ಬಸವನ ದಯವು ಕಾಲು ಕಾಲಾಗಿರೋ ತನಕ ಧರ್ಮದ ದಯ ಇರಲಿ ಧರ್ಮದ ದಯ ಇರಲಿ ಕರ್ಮ ದಂಕಿಯನಾಗಲಿ ಕರ್ಮದಂಗಿನಲ್ಲಿ ಧರ್ಮಗುರು ಬಸವನ ದಯವು ಕಾಲು ಕಾಲಾಗಿರೋ ತನಕ ಧರ್ಮಗುರು ಬಸವನ ದಯವು ಕ
ಕಾಲು ಕಾಲಾಗಿರು ತನಕ ಧರ್ಮದ ದಯ ಇರಲಿ ಧರ್ಮದ ದಯ ಇರಲಿ ಕರ್ಮದಂಡಿಕೆ ನಾನಾಗಲ್ಲಿ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಮೋಸ ಮಾಡಿದರೇನು ಮನೆಯೊಳು ವಾಸ ಮಾಡಿದರೇನು ವಾಸ ಮಾಡಿದರೇನು ದಾಸೆ ಪಾಲಿಪ ಬಸವೇಶ್ವರನ ದಯವು ಕಾಲು ಕಾಲವಾಗಿ ಎಣಗಿರುವ ತನಕ ಕಾಲು ಕಾಲವಾಗಿ ಎಣಗಿರುವ ತನಕ ಧರ್ಮದ ದಯ ಇರಲಿ ಧರ್ಮದ ದಯ ಇರಲಿ ಕರ್ಮದಂದಿಕೆ ನಾನಾಗಲ್ಲಿ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ತುಡುಗು ಎಂದ ಮೇಲೆ ಬರಲಿ ತುಡುಗು ಎಂದ ಮೇಲೆ ಬರಲಿ ನನ್ನ ಒಡೆಯನ ದುಡುಕು ಎಣಗಿರಲಿ ಎದ್ದು ಬಡಿಯಲಿ ಕಡಲನ್ನು ಜಡಿ ಒಳಗ ಇಟ್ಟಂತ ದೇವನ ಬಿಡದೆ ದಯದ ವರವು ಎಣಗಿರುವ ತನಕ ಬಿಡದೆ ದಯದ ವರವು ಎಣಗಿರುವ ತನಕ ಧರ್ಮದ ದಯ ಇರಲಿ ಧರ್ಮದ ದಯ ಇರಲಿ ಧರ್ಮದಂಗಿ ನಾನಾಗಲಿ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಹೇಗೆ ಮಾತಾಡಿದರೇನು ಹೇಗೆ ಮಾತಾಡಿದರೇನು ಈ ಜನರೆಲ್ಲ ಮೌನ ತಾಳಿದರೇನು ಜೀವಕ್ಕೆ ಹಾನಿಯ ಮಾಡಿದರೇನು ಮಾಡಿದರೇನು ಕೋಣದ ಸಾರ್ವಾಡತೀಶ್ವರನ ಧಾನವು ನಮ್ಮ ಚಿಕ್ಕಯ್ಯಗಿರುವ ತನಕ ನಮ್ಮ ಚಿಕ್ಕಯ್ಯಗಿರುವ ತನಕ ಧರ್ಮದ ದಯ ಇರಲಿ ಧರ್ಮದ ದಯ ಇರಲಿ ಕರ್ಮದಂದಿಗೆ ನಾನಾಗಲ್ಲಿ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಧರ್ಮಗುರು ಬಸವನ ದಯವು ಕಾಲು ಕಾಲ ಏರೋ ತನಕ ಪರಿಪಾರಿ ಮುಖವ ತೋರಿದೆ ಪರಿಪಾರಿ ಮುಖವ ತೋರಿದೆ ಕರಿಮುಖ ನರ ಮುಖ ಕರಿಮುಖ ನರ ಮುಖ ಸರ್ವ ಸಾರದ ಮುಖ ಪರಿಪಾರಿ ಮುಖವ ತೋರಿದೆ ಪರಿಪಾರಿ ಮುಖವ ತೋರಿದೆ ಪರಿಪಾರಿ ಮುಖವ ತೋರಿದೆ ಪರಿಪಾರಿ ಮುಖವ ತೋರಿದೆ ಕರಿಮುಖ ನರ ಮುಖ ಕರಿಮುಖ ನರ ಮುಖ ಸರ್ವ ಸಾರದ ಮುಖ ಪರಿಪಾರಿ ಮುಖವ ತೋರಿದೆ ಪರಿಪಾರಿ ಮುಖವ ತೋರಿದೆ ಬ್ರಹ್ಮ
ಎಡಕಾಣವೇ ಅಡಿಗಡಿಗೆ ತಿರುಗಿದ ಶ್ರೀದೇವನು ನಿಮ್ಮ ಕರಿದೊಗಲನ್ನು ನೆರಳ ಕುರಿಯಿಸಿ ಮರುಗಿಸುವ ಪರಿಯೇನು ಪರಿಯೇನು ದರೆಯೊಳಗೆ ಚನ್ನನ್ನನು ದಂಡವ ತರುತ್ತೀರಿ ಚನ್ನನ್ನನ್ನು ದಂಡವ ತರುತ್ತೀರಿ ಹಗಲು ಗತ್ತಲೆ ಗವಿಸಿ ತರುಣರಿಬ್ಬರನ್ನ ಮೆರೆಸಿದ ರಾಣಿ ಹಗಲು ಗತ್ತಲೆ ಗವಿಸಿ ತರುಣರಿಬ್ಬರನ್ನ ಮೆರೆಸಿದ ರಾಣಿ ನಿರೀಸಿದ ರಾಣಿ ಕರಿಮುಖ ನರಮುಖ ಸರಬ ಸಾರದ ಮುಖ ಪರಿಪರಿ ಮುಖವ ತೋರಿದೆ ಹಗಲು ಗತ್ತ ನಗಲಿಸಿ ತರುಣರಿಬ್ಬರನ್ನ ಮೆರೆಸಿದ ರಾಣಿ ತರುಣರಿಬ್ಬರನ್ನ ಮೆರೆಸಿದ ರಾಣಿ ಕರಿಮುಖ ನರಮುಖ ಸರಬ ಶಾರದ ಮುಖ ಪರಿಪರಿ ಮುಖವ ತೋರಿದೆ ಓಂ ನಮ ಶಿವಾಯ 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 ನಮ ಓಂ ನಮ ಶಿವಾಯ ನಮ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಾಂ ಶಿವ ಓಂ ಶಿವ ಶಾಂ ಶಿವ ಓಂ ಶಿವ ಶಾಂ ಶಿವ ಓಂ ಶಿವ ಸಂಭಾ ಸದಾಶಿವ ಶಾಂ ಶಿವ ಓಂ ಶಿವ ಸಂಭಾ ಸದಾಶಿವ ಸಂಭಾ ಸದಾಶಿವ ಸಂಭಾ ಸದಾಶಿವ ಶಾಂ ಶಿವ ಓಂ ಶಿವ ಶಾಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಶಿವ ಎಲ್ಲರಿಗೂ ಧನ್ಯವಾದಗಳು ಬಬಲಾದೇವರ ಕಾಲಜ್ಞಾನದ ಮುಂಡಿಗೆಯನ್ನು ಹಿಡಿರ್ತಕ್ಕಂತ ಸದ್ಭಕ್ತರಿಗೆ ಜೋರಾದ ಚಪ್ಪಾಟರ್ ಹಾಗೂ ಶ್ರೀ ಸುಭಾಂಗಿನಿ ಭಾರತಿ ಪುಣೆ ಅವರು ಯುವ ಉದ್ಯಮಿಗಳು ಈ ನಮ್ಮ ಧರ್ಮ ವೇದಿಕೆ ಕಾರ್ಯಕ್ರಮಕ್ಕೆ ದಂಪತಿಗಳು ಬಂದಿರುವುದರಿಂದ ಅವರನ್ನ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಂತೋಷ್ ಕರ್ಜೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ವಾಮನ್ ಎಲಿಮಾರ್ ಸರ್ ಪೊಲೀಸ್ ಪಂಡ್ರಾಪುರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದ ಕುರಿತು ಅಥಣಿಯಿಂದ ಬಂದಿರತಕ್ಕಂಥ ಹರಳೆಯ ಸಂತರು ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ಪರಮ ಪೂಜ್ಯ ಅಪ್ಪಾಜಿಯವರಿಗೂ ನನ್ನ ತಾಯಿ ಮಾತೆಯವರಿಗೂ ಕೋಟಿ ಕೋಟಿ ನಮಸ್ಕಾರ ವಂದಿಸಿ ಇಲ್ಲಿ ಕೂತಂಥ ಎಲ್ಲ ಸತ್ಯವಳ ಭಕ್ತರು ನಮಸ್ಕಾರ ಹೇಳಿ ನನಗಾದಂಥ ಅನುಭವ ರೀ. ಮಾಜಿ ಅನುಭವ ಸಾಂಗ್ತು ಮೀ ಕಲ್ ಸಕಾಳಿ ಪೂಜಾ ಕರಷ್ಟಮಲ್ಲ ನದಿವರ್ ಫೂಲೇನೆ ತ್ಯಾ ಫೂಲ್ ವರ್ತಿ ಎಕ್ ಶಿವಸ ಮೊಟ್ಟ ನಿಂಗ್ ಹೋತಾರ
लिंग शिवाजी या मोट लिंग होता फार एवड मोट होते थे मत लिंगाला भेत भा लय सुंदर होता अस बगत 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 हेचना बाबा उठल हिरवा पटका पांडरी अंगी पांडरी हाथ मधे का शंख होता बरबर अदर अपर एद्रे लिंग ऐते अदर अपर असर पटका सत कई चक्र हिड़ूद्दीट नोड़ी लिंग शंकर यद्रपुर अंदर और इबरू उबरे अंत साहते हरे हर मे भेदन लिंग परम शंकर साहे बाबा सिंह तत्व उड़ते बाबा भी शंकर भी तेने दोग एक साहते हे भा फार मना आनंद हे दिंडी आमची सुमंगला मम्मी ची पुण्यान मजे 2001 मधे मज़ा आयुष संपल निगुन गेल होता मज़ा जीव वर गेल होता वर अस गेल होता त्या वैकुंठ जवळ काय की 50-60 माणसं काय की भगवा घाट होते पांडरे हातात काय की तुळशी हार हाता मध्ये हे धरून ओम नमो भगवती दानेश्वर म्हणून त्याने नाचत होता ध्यान करत होता त्याच्यामध्ये काय की मी प्रवेश होऊन मी भी त्यांच्यावर मिळून टाकत होतो हे आनंद असं होतं ते आनंद हे प्रपंच मध्ये काही नाही प्रपंच मध्ये काय नाही ते आनंद तेवढा फार आनंद आहे परमात्मा मग मना काय काय भात्र देवस्थान हे सर्वजण पाणी मारा शे मारा सर्व करून उठवला परत परमात्मा आपाजी काय केलं मला जीवा आत्मा आणून सोडलं तवा मना बेजार वाटत का हतालो मग बायका येते पोरा येते मित्र सर्व आहे असतं तर बेजार वाटलं हे काय की शून्य आहे प्रपंच शून्य आहे ते आनंद पुढं असं परमात्मा जवळा येते ते 2001 मध्ये मम्मी म्हणे बाबा साहेब भी वाचवला म्हणतात काय की हे आज शब्द भेट बघा भेटते हे दिंडी असा आहे फार ह्याच्यामध्ये आहे देवदेव सर्वजणचे ह्याच्यामध्ये प्रवेश होता चन्न बसाण विनाजवन काय काय आला होता आमचं कर्म त्यांच्या डोळ्यान बघ पडले तरी किती कर्म नाश होते म्हणतात तुकाराम महाराज पावले पावले यज्ञ राम नाम बोले पावले पावले यज्ञ राम नाम ते बो बघा राम नाम करत करत म्हणजे ओम नमो भगवती धानेश्वर धानेश्वर म्हणताना एक पावलाला एक यज्ञ म्हण तुमचे किती पावले आहेत ते किती यज्ञ झाले ते कुणालाच माहिती नाही तेवढे यज्ञ होऊन गेले ते हा परमात्मा आम्हाला घडवून दिलाय लय फार आनंद आहे हे किती बघड तरी खोट आहे प्रपंच हे प्रपंच पाहिजे काय करू ज्ञानेश्वर महाराज असून संसारी जीव वेग करू तू संसार मध्ये राहा पण तुझा आत्मा आहे परमात्म्याचं पाद वरठो सदा पाद वरठो संसार मध्ये राहा नको म्हणत नाही असून नसाव संसार असेल तरी नसाव असं काय की परमात्मा सांगितलंय ते हे सोळा सुखा स्वर्गी नाही हे सुख सोळा काय आहे हे स्वर्गी मध्ये नाही कुठं आहे भूलोक मध्ये ते भी कुणापिशी आहे भूलोक मध्ये बाबाजींच्या भक्तापिशी आहे कुणापिशी आहे ते सुख भक्तापिशी आहे म्हणताना नामदेव महाराज सांगते अमृता विने गोड नाम तुझे देव अमृत किता गोड आहे बाबा परमात्मा अमृत किता श्रेष्ठ आहे तुझं नाम नामाला एवढं विशेष दिले ते अमृत किता श्रेष्ठ नाम म्हणजे दैत्याला काय की राक्षसाला काय द्याला विष द्याला देव द्याला काय द्याला परमात्मा मोहन रूप मध्ये अमृत द्याला भक्ताला काय द्याला द्या पाहिजे नाही भक्ताला पण काय द्याला अमर असेल काय की नाम द्याला किती अमृत आहे ते श्रेष्ठ आहे नाम ते नाम भक्ताला द्यावा ते आम्ही हे करा पाहिजे स्वतः आहे ते आम्ही कमवाय पाहिजे ते नाम बाबाचे नाही एवढे शक्य आहे बाबा किती ज्यादा नाम आहे बाबा किती श्रेष्ठ नाम आहे बाबा किती श्रेष्ठ नाम आहे म्हणताना काय की महारुती काय केला स्वयं राम बरे काय की युद्ध केला राम परमात्मा बाण सोडत होता जय श्रीराम म्हणणारा त्याची बाण काही चालले नाही म्हणजे नाममध्ये तेवढी शक्ती स्वयं परमात्मा आहे बाण सोडतोय पण
क्यों करते जय श्री राम 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 तेज रोम रोम सर राम 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 करते बाण काय करते थे काही केले ते त्रिशूल शंकरचा ते पण काय केलं नाही शंकर पर युद्ध केला शंकर पर युद्ध केला ते पण काय की त्रिशूल पण काय केलं काय पण काय केलं नाही काय तरी नाम श्रेष्ठ आहे नाम एवढं श्रेष्ठ आहे हे नाम काय की आम्हाला परमात्मा मिळवून दिलंय लय भाग्य आहे आम्ही मागच्या जन्मामध्ये एकदा बाबासाहेब म्हणा हरळ्या म्हणलं मी सांगणार सो आत्मीमध्ये मग बाबासाहेब ए हरळ्या म्हणलं माझं म्हणा विठ्ठल आहे बाबासाहेब म्हणा हरळ्या का म्हणलं विचार करालो त्यात विचार करा पाहिजे हे नाम मनकाक बोललं विचार करायचं आम्हाला पुढं माझ्या योगमध्ये भक्तांना म्हणा म्हणजे 1200 शतमानमध्ये बसवण्यास का ह्याच्यामध्ये कोंडे मिच्यानं शिच्यानं काय की मला काय केलं म्हणजे हत्तीला बांधून हत्तीवर पाय ठेवून काय की मला मारायला लावलं होतं हो 1200 वर्षाची पाठी मग 1200 वर्षाची पाठी मग मग मी हरळ्या होत होत्या टायमाला माझी बायको पण ती पण काय की तवा पण माझी बायको होती म्हणून बाबासाहेब सांगत म्हणून माहिती नाही दोघं पण आता काय की आणि नवरा बघू झाले आणि चांबार जाते तवा पण मी चांबार होतो आता पण मी चांबार जाते झाले चप्पल धंदा करतो म्हणतात बाबासाहेब आमच्या मुलगीच्या लग्नासाठी 125 जोडी मी तुम्हाला सांगू देत होतो पंढरपूरहून त्याने मी एक जोडी करून दिली होती त्या टायमाला बाबासाहेब 125 जोडी चप्पल आमच्या लेकीसाठी केलं हा परमात्मा आहे वैकुंठपती आहे मी एकदा बाबासाहेबला पाहिलो कोण पूजेला बसवतो बाबासाहेब काय की वैकुंठमध्ये होतं बाबासाहेबांच्या हातामध्ये चक्र गदा सर्व होतं आणि किरट होतं सर्व होतं बाबाचं खरं बाबाचं तोंड हे होतं बाबासाहेबला काय की कुकवास नाम वाढलं होतं दृष्टी माझं काय की कुंकुम जाताना बाबासाहेब हाताला घेऊन हे गदा वर होतं स्वयं वैकुंठपती त्याने मम्मी शनी घेऊन आले ते घेऊन आले ते म्हणताना काय की हे सर्व आम्ही बघतो मम्मी फार मोठं येते कसं मोठं म्हणजे हे तुकाराम महाराज एक अभंग मध्ये एक हे की श्लोक आहे अभंग आहे तुकाराम महाराज अव्वाची संसार सुखाची करेन आनंद भरीन तीन लोक जाईन गमया तया पंढरपूर ह्याच्यामध्ये लास्टच्या ते हे येते आपले सेवेसाठी